ಕೆಜಿಎಫ್ನ ರಿಸಲ್ಟ್ಸ್ ನಿಮ್ಮ ಮುಂದೆ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ಡೈರೆಕ್ಟ್ಲಿ ಪ್ಲೀಸ್. ಎಷ್ಟು ಕರೆಗಳು ಬಂದವು ನಮಗೆ ಅಲ್ಲಿಂದ ಶುರು ಮಾಡೋಣ. ಥ್ಯಾಂಕ್ ಯು. 10,568 ಕರೆಗಳು ಕೆಜಿಎಫ್ ಉತ್ತರ ಕ್ಷೇತ್ರದಿಂದ ನಮಗೆ ಬಂದಿದ್ದು ಟೋಟಲ್ ಕರೆಗಳು. ಪುರುಷರು 9,607 ಜನ ಓಟ್ ಹಾಕಿದ್ರೆ 961 ಹೆಣ್ಮಕ್ಳ ಓಟ್ಗಳು ನಮಗೆ ಬಂದಿರೋದು. ಬೇರೆ ಬೇರೆ ಅಭ್ಯರ್ಥಿಗಳು 130 ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ 5,083 ಓಟ್ಗಳನ್ನು ಇಂಟ್ರೆಸ್ಟಿಂಗ್ಲಿ ಪಡೆದುಕೊಂಡಿದೆ. ಅದರಲ್ಲಿ 4,567 ಪುರುಷ ಮತಗಳು, 516 ಹೆಣ್ಮಕ್ಳ ಮತಗಳು. ಜೆಡಿಎಸ್ಸು 1,777 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಪುರುಷ ಮತಗಳು 1,636, ಮಹಿಳಾ ಮತಗಳು 141. ಕಾಂಗ್ರೆಸ್ ಪಕ್ಷದ ಪರ 3,578, 3,578. ಬಿಜೆಪಿ ಇಸ್ ಲೀಡಿಂಗ್, ಕಾಂಗ್ರೆಸ್ ಇಸ್ ಫಾಲಿಂಗ್ ಬಿಹೈಂಡ್. 3,291 ಪುರುಷ ಮತಗಳು, ಒಂದಿಷ್ಟು ಹೆಣ್ಮಕ್ಕಳು ಮತಗಳನ್ನು ವೋಟ್ ಮಾಡಿದ್ದಾರೆ. ಬಿಜೆಪಿ ಸ್ಟ್ರೈಕ್ ರೇಟ್ 48%. ಓ, ಕಾಂಗ್ರೆಸ್ ಪಕ್ಷದ ಪರ 34% ಸ್ಟ್ರೈಕ್ ರೇಟ್. ಬಿಜೆಪಿ 48%, ಕಾಂಗ್ರೆಸ್ 34%, ಜಾತ್ಯತೀತ ಜನತಾದಳ 17%. ಇತರ ಅಭ್ಯರ್ಥಿಗಳು 1%ನಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ 1,505 ಮತಗಳ ಅಂತರದಿಂದ ಸ್ಪಷ್ಟವಾದಂಥ ಮುನ್ನಡೆಯನ್ನು ಪಡೆದುಕೊಂಡಿದೆ. ಬದಲಾವಣೆ ಬಯಸಿದ್ದಾರಾ ಜನ, ಬೇರೆ ಏನಾದರೂ ಆಲೋಚನೆ ಮಾಡ್ತಿದ್ದಾರಾ, ಇದು ಪ್ರಶ್ನೆ. ಕೆಜಿಎಫ್ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮೇಲುಗೈ ಪಡೆದುಕೊಂಡಿದೆ. ಬಿಜೆಪಿ ಕಾಂಗ್ರೆಸ್ ನಡುವಿನ ಫೈಟ್ನಲ್ಲಿ ಬಿಜೆಪಿಗೆ ಮತದಾರರು ಜೈ ಅಂದಿದ್ದಾರೆ. ಹಾಲಿ ಶಾಸಕಿ ಕಾಂಗ್ರೆಸ್ನ ರೂಪಾ ಶಶಿಧರ್ ಸೋಲಿನ ಭೀತಿ ಅನುಭವಿಸ್ತಿದ್ದಾರಾ? ಪ್ರಾಬಬ್ಲಿ ಏ ಇಲ್ಲ ರೇ ಅನ್ಬೋದವರು, ನೋ ಪ್ರಾಬ್ಲಮ್. ಕಳೆದ ಬಾರಿ ಸೋತಿದ್ದಂಥ ಬಿಜೆಪಿಗೆ ಈ ಬಾರಿ ಗೆಲುವುದಕ್ಕಂತ ಸಿಗಬಹುದು, ಸಿಗದಿರಬಹುದು. ಆದರೆ ನಮ್ಮ ಸಮೀಕ್ಷೆಯಲ್ಲಿ ಹಿಂಗೆ ಜನ ಕಾಲ್ ಮಾಡಿರೋದ್ರಲ್ಲಿ ಈ ಥರ ಇದೆ ಅಷ್ಟೆ. ಗೊತ್ತಾಯ್ತಲ್ಲ, ಇಫ್ ಯು ಹ್ಯಾವ್ ಅನದರ್ ಗ್ರೌಂಡ್ ರಿಯಾಲಿಟಿ, ಅಬ್ಸಲ್ಯೂಟ್ಲಿ ವಿ ರೆಸ್ಪೆಕ್ಟೆಡ್, ನೋ ವರೀಸ್ ಅಟ್ ಆಲ್. ಸೊ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕ ವೈ ಸಂಪಂಗಿ, ಮೋಹನ್ ಕೃಷ್ಣ ನಡುವೆ ಫೈಟ್ ಇದೆ. ಕಳೆದ ಬಾರಿ ಸೋತಿದ್ದಂಥ ಸಂಪಂಗಿ ಪುತ್ರಿ ಅಶ್ವಿನಿ, ಸಂಪಂಗಿ ಪುತ್ರನ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಜೆಡಿಎಸ್ನ ಅಭ್ಯರ್ಥಿಯಾಗಿ ರಮೇಶ್ ಬಾಬು ಅವರ ಹೆಸರು ಘೋಷಣೆ. ಆರ್ಪಿಐನಿಂದ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ ಮಾಜಿ ಶಾಸಕರು. ಇದು ಕೆಜಿಎಫ್ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಓಕೆ, 48 ಬಿಜೆಪಿ, 34 ಕಾಂಗ್ರೆಸ್, 17 ಜೆಡಿಎಸ್, 1% ಅದರ್ಸ್.